ಸೈಲೆಂಟ್ ಆಗಿದ್ದ ರಾಜ್ಯ ರಾಜಕಾರಣದಲ್ಲಿ ಹೆಚ್ಡಿಕೆ ಮತ್ತೆ ಕಡ್ಡಿಗೇರಿದ್ದಾರೆ ಪೆನ್ ಡ್ರೈವ್ ಗೆ ಹೆಚ್ಡಿಕೆ ಪುನರ್ಜನ್ಮವನ್ನ ಕೊಟ್ಟಿದ್ದಾರೆ ಗುತ್ತಿಗೆದಾರರ ಗಲಾಟೆ ಪ್ರಸ್ತಾಪಿಸಿ ಸಿನಿಮಾ ಟಚ್ ಕೊಟ್ಟಿದ್ದಾರೆ ಇನ್ನು ಕುಮಾರಸ್ವಾಮಿ ಟೀಕೆಗೆ ಉಪಮುಖ್ಯಮಂತ್ರಿ ಡಿಕೆಶಿ ವ್ಯಂಗ್ಯದ ಚಾಟಿ ಬೀಸಿದ್ದಾರೆ पेन ड्राइव अदू खाली पेन ड्राइवल अब यहां वक्तार अल नानू वक्तारिके आरूवरे कोटि जनते कावलगार नानु अन्न अंत ಕೆಜಿಎಫ್ ಸಿನಿಮಾ ಕೋಲಾರ ಗೋಲ್ಡ್ ಫೀಲ್ಡ್ ನ ಕಾಲ್ಪನಿಕ ಕತೆ ಸದ್ಯ ಇದು ಕೂಡ ಕೆಜಿಎಫ್ ಸಿನಿಮಾ ಈ ಕೆಜಿಎಫ್ ಕರ್ನಾಟಕ ಗುತ್ತಿಗೆದಾರರ ಫೈಟ್ ಎಂಬ ಒಕ್ಕಣಿಕೆ ಇದೆ ಈವರೆಗೆ ಈ ಕತೆಗೆ ಬಿಜೆಪಿ ಡೈರೆಕ್ಷನ್ ಮಾಡಿದೆ ಆದರೆ ಕಾಂಬೋಡಿಯಾದಿಂದ ರಿಟರ್ನ್ ಆದ ಪೊಲಿಟಿಕಲ್ ಡೈರೆಕ್ಟರ್ ಹೆಚ್ಡಿಕೆ ಸತ್ಯ ಶೋಧನೆಗಾಗಿ ದಾಖಲೆಗಳ ಹುಡುಕಾಟ ನಡೆಸಿದ್ದಾರೆ ಅಂದ ಹಾಗೆ ಪಾರ್ಟ್ 1 ಪಾರ್ಟ್ 2 ಕತೆ ಹೇಳಿರೋದು ಪಾರ್ಟ್ ಟೈಮ್ ಪ್ರೊಡ್ಯೂಸರ್ ಕುಮಾರಸ್ವಾಮಿ कांग्रेस जोड़ेत्तिन विरुद्ध दळपतिय वंटी दाळि पेन ड्राइव गे पुनर्जन्म गुत्तिगे गलाटेगे सिनी टच हौदु बृहत् गुत्तिगे गलाटेगे सिनिमा टच कोट्टु मातिन दाळि आरंभिसिद्दु माजी सीएं कुमारस्वामी ई सरकार एन् बेकादरु अरगिसिकोळ्ळुत्ते नन्न प्रकार एल्लदक्कु अंत्य इदे सिनिमादल्लू ओंदु अंत्य आगलिदे आद्रीग प्यान इंडिया सिनिमा बर्तिवे अद्यावुदु ओंदे बारी मुगितिल्ल पार्ट 1 2 3 अंत बर्तले इरुत्ते अदे रीति राजकारणद परिस्थिति आगिदे अंत होलिसिद्रु ईग बहळ जन सिनिमा तगिद्दारे सिनिमा तगदाग कोनेगे अंत्य अन्नोदु ओंदु सीन् बरलेबेकल्ल सिनिमादल्लि ಈಗದೆಂತವೋ ಇತ್ತೀಚಿನ ದಿನಗಳಲ್ಲಿ ಈಗ ಪ್ಯಾನ್ ಇಂಡಿಯಾ ಬಂದ ಮೇಲೆ ಈಗ ಒಂದು ಸಿನಿಮಾ ಮೊದಲನೇ ಪಿಕ್ಚರ್ ಗೆ ಅಂತ್ಯ ಆಯ್ತಾ ಇಲ್ಲ ಈಗ ಸೀಸನ್ 1 ಸೀಸನ್ 2 ಇವೆಲ್ಲ ಬತ್ತಾವ ಈಗ ಅದೇ ತರ ಈಗಿನ ರಾಜಕಾರಣನೂ ಸಹ ಸೀಸನ್ 1 ಸೀಸನ್ 2 ನಡೆಯತಾವೆ ಈಗ ನನ್ನ ಬಳಿ ಇರೋದು ಖಾಲಿ ಪೆನ್ ಡ್ರೈವ್ ಅಲ್ಲ ಸಿದ್ದರಾಮಯ್ಯ ಹೇಳಿಕೆಗೆ ಹೆಚ್ಡಿಕೆ ತಿರುಗೇಟು ಖಾಲಿ ಪೆನ್ ಡ್ರೈವ್ ಅಂತ ಸಿಎಂ ಮಾಡಿದ ಗೆಲಿಗೆ ಹೆಚ್ಡಿಕೆ ತಿರುಗೇಟು ನೀಡಿದ್ದಾರೆ ನಾಳೆ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ರೆ ಏನು ಹೇಳ್ತೀರಿ ತನಿಖೆಗಾಗಿ ಸಿಐಡಿ ಇಟ್ಟುಕೊಂಡಿದ್ದೀರಿ ಅವರು ತನಿಖೆ ಮಾಡೋ ಮೊದಲೇ ನಕಲಿ ಅಂತ ಹೇಳ್ತೀರಿ ಅಂತ ವಾಗ್ದಾಳಿ ನಡೆಸಿದ್ರು ಆ ಪೆನ್ ಡ್ರೈವ್ ಇದೆಯಲ್ಲ ಅದು ಖಾಲಿ ಪೆನ್ ಡ್ರೈವ್ ಅಲ್ಲ ಅದು ತೋರಿಸ್ತಾರೆ ಇಡ್ತಾರೆ ತೋರಿಸ್ತಾರೆ ಇಡ್ತಾರೆ ತೋರಿಸ್ತಾರೆ ಇಡ್ತಾರೆ ಏನು ಆಕ್ಷನ್ ತಗತ್ತೀರಪ್ಪ ಅದು ನಕಲಿ ಅಂತೀರೆ ನಾಳೆ ಬೆಳಗ್ಗೆ ನೀವು ಸರ್ಟಿಫಿಕೇಟ್ ಕೊಡೋದು ಅದನ್ನೇ 6.5 ಕೋಟಿ ಜನರ ಕಾವಲುಗಾರ ಬಿಜೆಪಿಯ ವಕ್ತಾರ ಅಲ್ಲ ಎಂದ ಹೆಚ್ಡಿಕೆ ಇನ್ನು ಬಿಜೆಪಿ ವಕ್ತಾರ ಎಂಬ ಸಿಎಂ ಮಾತಿಗೆ ಕೇಳಿದ ಹೆಚ್ಡಿಕೆ ನಾನು 6.5 ಕೋಟಿ ಜನರ ಕಾವಲುಗಾರ ಅಂತ ಕೌಂಟರ್ ಕೊಟ್ಟರು ನಾನು ಯಾವನ ವಕ್ತಾರ ಅಲ್ಲ ನಾನು ವಕ್ತಾರಿಕೆ ಮಾಡ್ತಾ ಇರೋದು ಈ ನಾಡಿನ 6.5 ಕೋಟಿ ಜನತೆಯ ಸಂಪತ್ತು ಲೂಟಿಯನಾಗ್ತಾ ಇದೆ ಈ ನಾಡಿನ ಅಕ್ರಮಗಳಿಗೆ ನಡೆಯತಾ ಇದೆ ಅದನ್ನ ಹೊರಗೆ ತರ್ತಕ್ಕಂತದಕ್ಕೆ 6.5 ಕೋಟಿ ಜನತೆಯ ಕಾವಲುಗಾರ ನಾನು ಅವರಿಗೆ ಅಜ್ಜಯ್ಯನ ರಕ್ಷಣೆ ಇದೆ ನಮಗಿಲ್ಲ ನಾವು ರಕ್ಷಣೆಗಾಗಿ ಹುಡುಕಾಟ ನಡೆಸುತ್ತಿದ್ದೀವಿ ನಿನ್ನೆಷ್ಟೇ ಅಜ್ಜಯ್ಯನ ಸಹವಾಸ ಇವರಿಗೆಲ್ಲ ಗೊತ್ತಿಲ್ಲ ಎಂದಿದ್ದ ಡಿಕೆ ಶಿವಕುಮಾರ್ ಗೆ ಹೆಚ್ಡಿಕೆ ಟಾಂಗ್ ಕೊಟ್ಟರು ನಮ್ಮ ಅಜ್ಜಯ್ಯನ ಸುದ್ದಿಗೆ ಬರಬೇಡಿ ಅಂತಾರೆ ಈಗ ರಕ್ಷಣೆಗಾಗಿ ನಾವು ಹುಡುಕಬೇಕಿದೆ ಅಂತ ಕುಮಾರಸ್ವಾಮಿ ಗೇಲಿ ಮಾಡಿದ್ರು ಏನ ನಮಗೆ ಅಜ್ಜಯ್ಯನ ರಕ್ಷಣೆ ಇಲ್ಲ ಅವರೊಬ್ಬರಿಗೆ ಅಜ್ಜಯ್ಯನ ರಕ್ಷಣೆ ಇರೋದು ನಮ್ಮ ಅಜ್ಜಯ್ಯನ ಸುದ್ದಿ ಬರಬೇಡಿ ಅಂತಾರೆ ಆ ರಕ್ಷಣೆ ಇಟ್ಕೊಂಡು ನಾವು ಹೆಂಗೆ ಹೋರಾಟ ಮಾಡೋದು ಅವರಿಗೆ ಅಜ್ಜಯ್ಯನ ರಕ್ಷಣೆ ಐತೆ ನಮಗಿಲ್ವಲ್ಲ ನಾವು ಹುಡುಕಬೇಕಾಗಿತ್ತು ನಮಗೆ ರಕ್ಷಣೆ ಎಲ್ಲಿ ಸಿಗ್ತದೆ ಅಂತ ಹೇಳಿ ನನಗೆ ಸಿಕ್ಕಿಲ್ಲ ಅಂತ ಕೈ ಹಸಿತಿದ್ರೆ ಏನ್ ಮಾಡೋದು ಬಿಚ್ಚಿ ಬಿಚ್ಚಿ ಬಿಚ್ಚಿಡಲಿ ಕುಮಾರಸ್ವಾಮಿಗೆ ಡಿಕೆ ಟಾಂಗ್
ಬಿಚ್ಚಿ ಬಿಚ್ಚಿ ಬಿಚ್ಚಿಡಲಿ, ಏನ್ ಬೇಕಾದ್ರೂ ಮಾಡ್ಲಿ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಡಿಸಿಎಂ ಡಿಕೆಶಿ ಕೌಂಟರ್ ಕೊಟ್ಟಿದ್ದಾರೆ. ಗುತ್ತಿಗೆದಾರನಿಗೆ ಬೆದರಿಕೆ ಹಾಕಿದ್ದಾರೆ ಎಂಬ ಹೆಚ್ ಡಿಕೆ ಹೇಳಿಕೆಗೆ ಏನ್ ಬೇಕಾದ್ರೂ ಹೇಳಲಿ, ಏನ್ ಬೇಕಾದ್ರೂ ಮಾಡಲಿ, ಅವರ ಬಳಿ ಏನೇನೆಲ್ಲ ಮಾಹಿತಿ ಇದೆಯೋ ಬಿಚ್ಚಿಡಲಿ ಎಂದ್ರು. ರಾಜಕೀಯ ಯುದ್ಧ ಆಯ್ತು, ಜನ ಆಶೀರ್ವದಿಸಿದ್ದಾರೆ, ನನಗೆ ಸಿಕ್ಕಿಲ್ಲ ಅಂತ ಕೈ ಹೊಸಿತಿದ್ರೆ ಏನ್ ಮಾಡೋದು ಅಂತ ಹೆಚ್ ಡಿಕೆ ವಿರುದ್ಧ ವ್ಯಂಗ್ಯಾಸ್ತ್ರ ಪ್ರಯೋಗಿಸಿದ್ದಾರೆ. ಎಲ್ಲ ಬಿಚ್ಚಿಡ್ಲಿ, ಬಿಚ್ಚಿಡೋರ್ನ ಬಿಚ್ಚಾಕೋರ್ನ ಯಾರು ನಿಲ್ಸಕ್ ಸಾಧ್ಯ ಇಲ್ಲ. ಅವರು ಬಿಚ್ಚಿಡ್ಲಿ, ಏನ್ ಬೇಕಾದ್ರೂ ಮಾಡ್ಲಿ, ಅವ್ರ ಹತ್ರ ಏನೇನು ಮಾಹಿತಿ ಇದೆ ಎಲ್ಲ ಮಾಡ್ಲಿ, ಎಲ್ಲರಿಗೂ ಅವಕಾಶ ಇದೆ, ಅವರೊಬ್ರಿಗೆಲ್ಲ ಎಲ್ಲರಿಗೂ ಅವಕಾಶ ಇದೆ. ಬಹಳ ಎಲ್ಲ ಬಿಚ್ಚಿ 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 ಅವರಷ್ಟು ನಮಗೆ ಅನುಭವ ಇಲ್ಲ. ಈಗ ಅಣ್ಣ ಅನ್ನಂಗಿಲ್ಲ ನನಗ, ನಾನು ಯಾಕೆ ಜಟಾಪಟಿ ಮಾಡ್ಲಿರಿ, ರಾಜಕೀಯವಾಗಿ ಯುದ್ಧ ಮಾಡಾಯ್ತು, ಜನ ಆಶೀರ್ವಾದ ಮಾಡಿದ್ದಾರೆ, ಪಾಪ ಸಹಿಸ್ಕೊಂಡಾಗ ನಿನ್ನೆ ಒಂದು ಹೇಳಿದ್ನಲ್ಲ ಭಾಷಣ, ನಂಗೆ ಸಿಕ್ಕಲಿಲ್ಲ ನಂಗೆ ಸಿಕ್ಕಲಿಲ್ಲ ನಂಗೆ ಸಿಕ್ಕಲಿಲ್ಲ ಅಂತ ಹೊಸಿಕೋತಾ ಇದ್ರೆ ನಾ ಏನ್ ಮಾಡಕ್ಕೆ. ಒಟ್ಟಾರೆ ಕಾಂಬೋಡಿಯಾದಿಂದ ಕುಮಾರಸ್ವಾಮಿ ಆಗಮನ ಆಗಿದ್ದು ಸರ್ಕಾರದ ವಿರುದ್ಧ ಮತ್ತೆ ಸಮರ ಶುರು ಮಾಡಿದ್ದಾರೆ. ಅಲ್ಲದೆ ಪೆಂಡ್ರೈವ್ ವಿಚಾರವನ್ನ ಮತ್ತೆ ಜೀವಂತವಾಗಿಟ್ಟಿದ್ದು ಸರ್ಕಾರಕ್ಕೆ ಬೆದರುಗೊಂಬೆ ಭಯ ಆವರಿಸಿದೆ. ನ್ಯೂಸ್ ಫಸ್ಟ್ ಬ್ಯೂರೋ.